ರಾಷ್ಟ್ರಕ್ಕೆ ತಿಲಕಪ್ರಾಯರು ಮಾಲಿಕೆಯಲ್ಲಿ ರಾಷ್ಟ್ರದ ವಿಭೂತಿಗಳ ಪರಿಚಯವನ್ನು ಪಡೀತಾ ಇದ್ದೇವೆ. ಈ ಹೊತ್ತು ಧೀರ ಮಹಿಳೆ ಬೆಂಗಳೂರು ನಾಗರತ್ನಮ್ಮ ಅವರ ಪರಿಚಯವನ್ನು ನಾವೀಗ ಪಡ್ಕೊಳ್ಳೋಣ. ತ್ಯಾಗರಾಜರು ಸಂಗೀತ ಜಗತ್ತಿನ ಪ್ರಸಿದ್ಧ ಗಾಯಕರು ಮತ್ತು ವಾಗ್ಗೇಯಕಾರರು, ಒಂದು ರೀತಿ ಸಂಗೀತ ಪ್ರಿಯರಿಗೆ ಸ್ಫೂರ್ತಿದಾಯಕರು. ಅವರು ಅವರ ಸಹಜ ಭಕ್ತಿಯನ್ನು ವ್ಯಕ್ತಪಡಿಸತಕ್ಕಂತಹ ಕೃತಿಗಳು ಸರಳ ಮತ್ತು ಅರ್ಥಗರ್ಭಿತವಾಗಿರತಕ್ಕಂಥದ್ದು. ಅವರಿಂದ ಪ್ರೇರೇಪಿತರಾದವರೇ ನಾಗರತ್ನಮ್ಮ ಅವರು. ಅವರು ಈ ಸಂಗೀತದಿಂದ, ಕರ್ನಾಟಕ ಸಂಗೀತದಿಂದ ಯಾವ ರೀತಿ ಅವರು ಆಕರ್ಷಿತರಾದರು ಅಂತ ಹೇಳಿದರೆ, ತ್ಯಾಗರಾಜರ ಶ್ರೀರಾಮ ಜಯರಾಮ ಎಂಬ ಯದುಕುಲ ಕಾಂಬೋದಿಯ ಕೃತಿಯಿಂದಾಗಿ ಅವರು ಇಡೀ ಅವರಿಗೆ ಮರೆಯಕ್ಕೆ ಆಗದಂತಹ ಅನುಭವ ಕೃತಿಯಲ್ಲಿ ಅವರಿಗೆ ಆಗಿರತಕ್ಕಂಥದ್ದು. ಅದರಿಂದಾಗಿ ಇಡೀ ಪ್ರಪಂಚದಲ್ಲಿ ಈಗ 150 ವರ್ಷದ ಹಿಂದೆ ಇದ್ದಂತಹವರು ಕೂಡ ಇವತ್ತಿಗೂ ಕೂಡ ಇಷ್ಟು ಪ್ರಖ್ಯಾತರಾಗಿದ್ದಾರೆ. ಅವರ ಜೀವಿತಾವಧಿಯಲ್ಲೇ ತ್ಯಾಗರಾಜರ ಕೀರ್ತಿ ಮತ್ತು ಪ್ರಭಾವ ಸಂಗೀತ ಪ್ರಪಂಚಕ್ಕೆ ಎಲ್ಲ ವ್ಯಾಪಿಸ್ತು. ಅವರಿಗೆ ಬೇಕಾದಷ್ಟು ಶಿಷ್ಯರು ಇದ್ದರು. ಅವರು ಎಲ್ಲರೂ ಕೂಡ ಅವರ ಒಂದು ಕೃತಿಗಳನ್ನು ಹಾಡಿ ಅವರು ಪ್ರಯೋಜನವನ್ನು ಪಡ್ಕೊಂಡ್ರು, ಸಂಪಾದನೆಯನ್ನು ಮಾಡಿದ್ರು, ಪ್ರಗತಿಗೆ ಅವರು ಸಾಧಿಸಿದರು ತಮ್ಮ ಜೀವನದಲ್ಲಿ. ಯಾಕೆ ಅಂದರೆ ಇವರು ಬಹಳ ಸರಳವಾದಂತಹ ಒಂದು ಆಧ್ಯಾತ್ಮಿಕತೆ ಅನ್ನತಕ್ಕಂಥದ್ರಿಂದ ಅವರ ಕೃತಿಯಲ್ಲಿ ಕಂಡ ಈ ಒಂದು ಭಾವದಿಂದ ಈಕೆ ಬಹಳ ಅವರಿಗೆ ಅವರ ಬಗ್ಗೆ ಮೆಚ್ಚುಗೆಯನ್ನು ಸಂಪಾದಿಸ್ಕೊಂಡವರು ತ್ಯಾಗರಾಜರ ಬಗ್ಗೆ ನಾಗರತ್ನಮ್ಮ ಅನ್ನತಕ್ಕಂಥವರು. ಇವರ ಕೃತಿಗಳನ್ನು ಅನೇಕ ಜನ ವಿದ್ವಾಂಸರು ಹಾಡ್ತಾ ಇದ್ದರು. ಈ ತ್ಯಾಗರಾಜರ ಶಿಷ್ಯರುಗಳು ಅವರಿಗೆ ಹೇಗೆ ಅಂದರೆ, ಇದು ಒಂದು ರೀತಿ ಗ್ರಹಿಸೋದಕ್ಕೆ ಕೃತಿ, ಈ ಕೃತಿಗಳು ಹೇಗೆ ಅಂತ ಹೇಳಿದರೆ ಒಂದು ರೀತಿ ತಿಳಿಯಾಗಿ ಸಂಬಂಧಿಸಿದ ಹಾಗೆ ಯಾವುದೇ ವಿಷಯದಲ್ಲಿ ಒಂದು ರಾಗ ಸಂಯೋಜನೆ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಆ ಕೃತಿಗಳಿಗೆ. ಈ ಎಲ್ಲ ತ್ಯಾಗರಾಜರ ಒಂದು ಕ್ರಮಕ್ಕೆ ಅನೇಕ ಜನ ಮಾರು ಹೋಗಿದ್ರು. ಆ ರೀತಿ ಮಾರು ಹೋದಂಥವರಲ್ಲಿ ಬೆಂಗಳೂರು ನಾಗರತ್ನಮ್ಮ ಅನ್ನತಕ್ಕಂಥವ್ರು ಪ್ರಮುಖರವರು. ತ್ಯಾಗರಾಜರಿಗೆ 30 ಜನ ಸಾಕಷ್ಟು ಹೆಸರಾಂತ ಶಿಷ್ಯರುಗಳು ಇದ್ದರು. ಅವರು ಯಾರೂ ಕೂಡ ಈ ತ್ಯಾಗರಾಜರ ಮರಣಾನಂತರ ಅವರಿಗೆ ಯಾವುದೇ ಒಂದು ಸ್ಮಾರಕವನ್ನು ಕಟ್ಟಬೇಕು, ಅವರ ಒಂದು ಸಮಾಧಿಯನ್ನು ಮಾಡಬೇಕು ಅಂತಾಗಲಿ ಯಾರೂ ಒಂದು ಚಿಂತನೆಯನ್ನು ಮಾಡಲೇ ಇಲ್ಲ. ಈ ತಿರುವಯ್ಯಾರುನಲ್ಲಿ ತ್ಯಾಗರಾಜರು ಅವರ ತುಂಬ ದಿವಸಗಳನ್ನು ಅವರು ಕಳೆದಂಥದ್ದು ಆ ಜಾಗದಲ್ಲೇನೆ. ಅದು ಅದು ಅವರ ಕೃತಿಗಳಿಗೆ ಅತಿ ಸಮೀಪವಾದಂತಹ ಒಂದು ವಾತಾವರಣವನ್ನು ಕೊಡತಕ್ಕಂತಹ ಸ್ಥಳ ಆಗಿತ್ತು. ಅವರ ಒಂದು ನೆನಪು ಚಿಂತನೆಗೆ ಸೂಕ್ತವಾದಂತಹ ಒಂದು ಮರ್ಯಾದೆ ಬೇಕಾಗಿತ್ತು. ಆದರೆ ಯಾರೂ ಕೂಡ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನೇ ಮಾಡಲಿಲ್ಲ. ಆದರೆ ಬೆಂಗಳೂರು ನಾಗರತ್ನಮ್ಮ ಅವರು ಅವರ ಒಂದು ಜಾಣ್ಮೆ, ಒಂದು ಆಧ್ಯಾತ್ಮಿಕ ಚಿಂತನೆಗೆ ಹೆಸರಾದಂತಹ ಹೆಂಗಸು ಅವರು. ಅವರು ಈ ತ್ಯಾಗರಾಜರ ನೆನಪಿನಲ್ಲಿ ತಾನು ಏನಾದ್ರೂ ಒಂದು ಸಾರ್ಥಕವಾದಂತಹ ಒಂದು ಸೂಕ್ತ ಸ್ಮರಣೆಗಾಗಿ ಏನನ್ನಾದರೂ ನಾನು ಮಾಡಬೇಕು ಅಂತ ಅವರು ಮನಸ್ಸು ಮಾಡಿದ್ರು. ಅವರು ಈ ಬೆಂಗಳೂರು ನಾಗರತ್ನಮ್ಮ ಅವರ ಜೀವಿತಾವಧಿ 1878 1952 ಇವರಿಗೆ ತಾಯಿ ಪುಟ್ಟಲಕ್ಷ್ಮಮ್ಮ ಅವರೇ ಪ್ರಾರಂಭದಲ್ಲಿ ಗುರುಗಳಾಗಿದ್ದರು. ಇದು ಹೇಗೆ ಅಂದರೆ ಈ ಸಂಗೀತಕ್ಕೆ ಇವರು ಯಾವ ರೀತಿ ಸಂಬಂಧವನ್ನು ತೊಡಗಿಸ್ಕೊಂಡು ಸಮಾಧಿ ಮಾಡಿದ್ರು ಅನ್ನೋದು ನಿಜವಾಗ್ಲೂ ನಮಗೆ ಒಂದು ರೀತಿ ಹೇಗೆ ಅಂತ ಹೇಳಿದ್ರೆ, ಈ ಅಪರೂಪದ ಗುರು ಶಿಷ್ಯ ಪರಂಪರೆಗೆ ಸಂಬಂಧಿಸಿದ ಸರಪಳಿ ಈ
ತ್ಯಾಗರಾಜರ ಸಮಾಧಿಯ ಸ್ಥಾಪನೆಗೆ ಕಾರಣ. ಈ ಸಂಗೀತಕ್ಕೆ ಇವರಿಗೆ ಪ್ರಾರಂಭದಲ್ಲಿ ಗುರು ಬೆಂಗಳೂರಿನ ಪಿಟೀಲು ವಿದ್ವಾಂಸರಾದ ಮುನಿಸ್ವಾಮಿ ಅಪ್ಪ ಅವರು. ಅವರು ಯಾರಿಗೆ ಸ್ಟೂಡೆಂಟು ಅಂತ ಹೇಳಿದ್ರೆ ವಾಲಾಜಪೇಟೆ ಕೃಷ್ಣಸ್ವಾಮಿ ಭಾಗವತರಿಗೆ. ಅವರು ಯಾರು ಅಂದರೆ ತ್ಯಾಗರಾಜರ ನೇರ ಶಿಷ್ಯರಾದಂತಹ ವಾಲಾಜಪೇಟೆ ವೆಂಕಟರಮಣ ಭಾಗವತರವರ ಮಗ. ಇವರ ತಂದೆ ಮುನಿಸ್ವಾಮಿಯಪ್ಪ ಅವರ ಗುರು ವಾಲಾಜಪೇಟೆ ಕೃಷ್ಣಸ್ವಾಮಿ ಭಾಗವತರು. ವಾಲಾಜ ಕೃಷ್ಣಪೇಟ ಕೃಷ್ಣಸ್ವಾಮಿ ಭಾಗವತರ ತಂದೆ ವಾಲಾಜಪೇಟೆ ವೆಂಕಟರಮಣ ಭಾಗವತರು. ಈ ವೆಂಕಟರಮಣ ಭಾಗವತರು ತಮ್ಮ ಪ್ರಾರಂಭದ ಸಂಗೀತಾಭ್ಯಾಸವನ್ನು ತ್ಯಾಗರಾಜರ ಮುಖಾಂತರನೇ ಮಾಡಿದ್ದು. ನೋಡಿ, ಈ ಒಂದು ಗುರು ಋಣ ಆ ಪರಂಪರೆಯ ಹಿಂದೆ ಹೋಗಿ ಈ ನಾಗರತ್ನಮ್ಮ ಅವರು ಮುನಿಸ್ವಾಮಿಯವರಿಗೆ ಶಿಷ್ಯಳಾದಾಗ ತನ್ನ ಗುರು, ಅವರ ಗುರು, ಅವರ ಗುರು, ಈ ಮೂರು ತಲೆಮಾರಿನ ಒಂದು ಗುರು ಶಿಷ್ಯ ಪರಂಪರೆಗೆ ಒಂದು ಸಾರ್ಥಕವಾದ ಒಂದು ಕೆಲಸವನ್ನು ತಮ್ಮ ಬದುಕನ್ನು ಮುಡುಪಾಯಿಬಿಟ್ಟು ಮಾಡಿದಂಥವರೇ ಬೆಂಗಳೂರು ನಾಗರತ್ನಮ್ಮ ಅವರು. ಬೆಂಗಳೂರು ನಾಗರತ್ನಮ್ಮ ಅವರು ನಂತರ ಈ ಒಂದು ಸಂಗೀತ ಕ್ಷೇತ್ರಕ್ಕೆ ಬರೋದಕ್ಕೆ ತರಬೇತನ್ನು ತಗೊಂಡಿರತಕ್ಕಂಥದ್ದವರು ಗಿರಿಭಟ್ಟ ತಮ್ಮಯ್ಯ ಅಂತ ಹೇಳಿ ಅವರು ಮೈಸೂರು ಆಸ್ಥಾನದಲ್ಲಿ ಕವಿಯಾಗಿದ್ದರು. ಈಕೆ ಅವರ ಬಳಿಯ ಸಂಸ್ಕೃತವನ್ನು ಕೂಡ ಕಲಿತಳು ಮತ್ತು ಅವಳು ವೈಲಿನನ್ನು ತನ್ನ ಚಿಕ್ಕಪ್ಪ ಆದಂಥ ವೆಂಕಟಸ್ವಾಮಿಯಪ್ಪ ಅವರ ಒಂದು ಸಹಕಾರದಿಂದಾಗಿ ಸಂಗೀತ ಕ್ಷೇತ್ರದಲ್ಲಿ ಒಂದು ಫ್ರೇಮ್, ಒಂದು ಚೌಕ, ಒಂದು ಅಚ್ಚುಕಟ್ಟಾದಂತಹ ಒಂದು ಸಂಗೀತ ಮೈಸೂರು ಸಂಸ್ಥಾನದಲ್ಲಿ ಒಂದು ಆಕರ್ಷಣೀಯ ಉತ್ಕೃಷ್ಟ ಸ್ಥಾನವನ್ನು ಈಕೆ ಪಡ್ಕೊಳ್ಳೋದಕ್ಕೆ ಅವರ ಚಿಕ್ಕಪ್ಪ ವೆಂಕಟಸ್ವಾಮಿಯಪ್ಪ ಅವರೇ ಕಾರಣ. ಅವರು ಒಳ್ಳೆಯ ವೈಲಿನ್ ವಿದ್ವಾಂಸರಾಗಿದ್ದರು ಅವರು. ಮತ್ತು ತುಂಬ ಚಿರಪರಿಚಿತವಾದಂತಹ ಸಂಗೀತಗಾರರ ರಚನೆಗಳನ್ನು ಮಾಡ್ತಾ ಇದ್ದಂತಹ ಬಿಡಾರಂ ಕೃಷ್ಣಪ್ಪ ಅನ್ನತಕ್ಕಂಥವರು ಈಕೆಯ ಬಗ್ಗೆ, ಬೆಂಗಳೂರು ನಾಗರತ್ನಮ್ಮ ಅವರ ಬಗ್ಗೆ ವಿಶೇಷ ಕಾಳಜಿ ಆಸಕ್ತಿಯನ್ನು ವಹಿಸಿದರು ಮತ್ತು ಅವರ ಒಂದು ಮುಂದುವರಿಕೆಗೆ ಮುನ್ನಡೆಗೆ ಪ್ರಮುಖ ಕಾರಣಕರ್ತರು ಕೂಡ ಆಗಿದ್ದಾರೆ. ಇವರು ವಿದೂಷಿಯಾಗಿ ನಾಗರತ್ನಮ್ಮವರು ಚಿರಪರಿಚಿತರಾಗೋದ ಹಿನ್ನೆಲೆಯಲ್ಲಿ ಹಿಂದೆ ಕೆಲಸವನ್ನು ಮಾಡಿದವರು ಬಿಡಾರಂ ಕೃಷ್ಣಪ್ಪ ಅವರು. ಅವರ ಬೆಂಗಳೂರು ನಾಗರತ್ನಮ್ಮ ಅವರ ಮಧುರವಾದಂತಹ ಕಂಠ ಮತ್ತು ಬಲವಾದ ಸಂಗೀತದ ಹಿನ್ನೆಲೆಯು ಇವರ ಕಾರ್ಯಕ್ರಮಗಳಿಗೆ, ಈ ಎಲ್ಲ ಕಾರಣಗಳಿಂದಾಗಿ ಇವರ ಕಾರ್ಯಕ್ರಮಗಳಿಗೆ ಹೆಚ್ಚು ಬೇಡಿಕೆಗಳು ಬರತೊಡಗಿತು. ಬೆಂಗಳೂರು ನಾಗರತ್ನಮ್ಮ ಅವರು ಹೆಚ್ಚಾಗಿ ಅವರು ತ್ಯಾಗರಾಜರ ಕೃತಿಗಳನ್ನೇ ಹಾಡ್ತಾ ಇದ್ರು. ಅದರಲ್ಲೂ ಯದುಕುಲ ಕಾಂಬೋದಿ ರಾಗವನ್ನು ಅವರ ಕಾರ್ಯಕ್ರಮದಲ್ಲಿ ಅವರು ಹಾಡದೆ ಯಾವತ್ತೂ ಮುಗಿಸ್ತಾನೇ ಇರ್ತಿರ್ಲಿಲ್ಲ. ಕಾರಣ, ತ್ಯಾಗರಾಜರ ಈ ಶ್ರೀರಾಮ ಜಯರಾಮ ಯದುಕುಲ ಕಾಂಬೋದಿ ಒಂದು ಕೃತಿ ಇವರಿಗೆ ಮರೆಯಲಾಗದ ಒಂದು ಅನುಭವವನ್ನು, ಒಂದು ಸಂತೋಷವನ್ನು ಅವರ ಮನಸ್ಸಿಗೆ ಕೊಟ್ಟಿದ್ದಂದ ಅದರಿಂದ ಅವರು ವಿಪರೀತ ರಾಗದ ಬಗ್ಗೆ, ಆ ಕೃತಿಯ ಬಗ್ಗೆ ಆಕರ್ಷಿತರಾಗಿ ಅವರು ಸದಾ ತಮ್ಮ ಕಚೇರಿಗಳಲ್ಲಿ ತಪ್ಪದೇ ಅದನ್ನು ಅವರು ಪ್ರೆಸೆಂಟ್ ಮಾಡ್ತಾನೇ ಇದ್ರು. ನಾಗರತ್ನಮ್ಮ ಅವರು ಒಂದು ಬಹಳ ಅತ್ಯುನ್ನತ ವಿದ್ಯೆಯನ್ನು ತಾನು ಸಂಪಾದಿಸಿದಂತಹ ಒಂದು ಕಲಾವಿದೆ ಆಗಿದ್ದಷ್ಟೇ ಅಲ್ಲ, ಆಕೆ ಭರತನಾಟ್ಯವನ್ನು ಬೆಂಗಳೂರು ಕಿಟ್ಟಣ್ಣ ಅನ್ನೋರ ಹತ್ರ ಅಭಿನಯವನ್ನು ಅವರಲ್ಲಿ ಪ್ರಾರಂಭ ಕಲಿತರು ಮತ್ತು ಅಭಿನಯವನ್ನು ತಿರುವೆಂಕಟಾಚಾರ್ಯನವರ ಹತ್ರ ಕಲಿತರು ಇವರು. ಆಮೇಲೆ ಈಕೆಯ ಒಂದು ಬುದ್ಧಿವಂತಿಕೆ ಬರೀ ಹಾಡುವುದರ ಜೊತೆಗೆ ನೃತ್ಯ ಮಾಡತಕ್ಕಂಥದ್ದು ಎರಡು ಜೊತೆ ಜೊತೆಯಾಗಿ ಒಂದು ಹಾಸು ಹೊಕ್ಕಾಗಿ ಇವರ ಬದುಕಿನಲ್ಲಿ ಎಷ್ಟು ಅದಾಗ್ಬಿಡ್ತು ಅಂತ ಹೇಳಿದ್ರೆ, ಅವರು ಒಂದು ಮೈಸೂರು ಅರಮನೆಯಲ್ಲಿ ಇವರಿಗೆ ಒಂದು ವಿಶೇಷ ಹಾಡಿಕೆ ಮತ್ತು ನೃತ್ಯ ಎರಡನ್ನು ಬಲ್ಲದ್ರಿಂದ ಇವರಿಗೆ ಒಂದು ಅಲ್ಲಿನ ಆ ಮೈಸೂರು ಸಂಸ್ಥಾನದಲ್ಲಿ ಸಾಕಷ್ಟು ಇವರಿಗೆ ಸಪೋರ್ಟು, ಇವರ ಮುಂದುವರಿಯೋದಕ್ಕೆ ಅನೇಕ ವಿಶೇಷವಾದಂತಹ ಒತ್ತಾಸೆಗಳು ಅಲ್ಲಿ ಇವರಿಗೆ ಸಿಗುತ್ತೆ. ಆಮೇಲೆ ಆಕೆ ತಮಿಳುನಾಡಿನ ಉತ್ತರದ ತಿರುತ್ತಣಿಯಿಂದ ಕನ್ಯಾಕುಮಾರಿಯವರೆಗೂ
ದೇವಾಲಯಗಳಲ್ಲಿದ್ದಂತಹ ಈ ನೃತ್ಯ ಪರಂಪರೆಯಲ್ಲಿ ನಾಗರತ್ನಮ್ಮ ಅನ್ನತಕ್ಕಂಥ ಅವರ ಹೆಸರು ಅವರು ತುಂಬ ಪ್ರಸಿದ್ಧಿ ಪಡೆದಂಥದ್ದಾಗಿದೆ. ಅದಲ್ಲದೆ ಈಕೆ ಅನೇಕ ಮರ್ಯಾದೆ ಗೌರವ ಪ್ರಶಸ್ತಿಗಳನ್ನು ಪಡ್ಕೊಂಡ್ರು. ಮತ್ತು ಇನ್ನೂ ವಿಶೇಷ, ಬರೀ ಹಾಡುಗಾರಿಕೆ ನೃತ್ಯ ಅಷ್ಟೇ ಅಲ್ಲ, ಇವರಿಗೆ ಬಹುಭಾಷೆ ಬರ್ತಾ ಇತ್ತು, ಬಹುಭಾಷೆಯಾಗಿದ್ದರು ಈಕೆ. ಇವರು ಅನೇಕ ಪುಸ್ತಕಗಳನ್ನು ಕೂಡ ಬರೆದು ಪ್ರಕಟಣಾ ಕಾರ್ಯವನ್ನು ಕೂಡ ಮಾಡಿದರು. ಇವರ ರಾಧಿಕಾ ಸ್ವಾಂತನಮು ಎಂಬ ಕೃತಿಯ ಒಂದು ವಿವಾದಕ್ಕೆ ಸಂಬಂಧಿಸಿದ ಹಾಗೆ ಮದ್ರಾಸ್ ನ್ಯಾಯಾಲಯ ಇವರಿಗೆ ನೋಟಿಸ್ ಕೂಡ ಕೊಟ್ಟಿತ್ತು. ಇಷ್ಟೇ ಅಲ್ಲ, ಒಂದು ರೀತಿ ಸಕಲ ಕಲಾವಲ್ಲಭೆ ಅನ್ನೋ ಹಾಗೆ ಈಕೆ ಕ್ಷೇತ್ರವನ್ನು ಹೇಗೆ ವಿಸ್ತರಿಸ್ಕೊಂಡು ಹೋದರು ಅಂತ ಹೇಳಿದ್ರೆ, ಇವರು ಹರಿಕಥೆಯನ್ನು ತೆಲುಗು, ತಮಿಳು, ಸಂಸ್ಕೃತ, ಹೆಚ್ಚಾಗಿ ಅವರ ಮಾತೃಭಾಷೆಯಾದ ಕನ್ನಡದಲ್ಲಿ ಮಾಡತೊಡಗಿದರು. ಅವರು ಹಾಡ್ತಿದ್ರು, ನೃತ್ಯ ಮಾಡ್ತಿದ್ರು, ಹರಿಕತೆ ಮಾಡ್ತಿದ್ರು, ಪ್ರಕಟಣೆಗಳನ್ನು, ಪುಸ್ತಕಗಳನ್ನು ಬರೀತಾ ಇದ್ರು. ಹೀಗೆ ಒಂದು ರೀತಿ ತಮ್ಮ ಕ್ಷೇತ್ರವನ್ನು ಅತಿ ಹೆಚ್ಚಾಗಿ ವಿಸ್ತರಿಸ್ಕೊಂಡು ತಮ್ಮ ಬುದ್ಧಿವಂತಿಕೆಯಿಂದ ಮೆರೆದಂಥವರು ಇವರು. ಇವರ ಕನಸು ಏನು ಅಂದರೆ, ತಾನು ಮರೆಯಲಾಗದಂತಹ ಕೃತಿ ರಚನಾಕಾರ ವಾಗ್ಗೇಯಕಾರರ ಸರಳ ಕೃತಿಗಳಿಂದ ಆಕರ್ಷಿತರಾದಂತಹ ಇವರು ಆ ಋಷಿಗಾಗಿ ತಾನೇನಾದರೂ ಒಂದನ್ನು ಕಾರ್ಯ ಮಾಡಬೇಕು, ಆ ಜವಾಬ್ದಾರಿಯನ್ನು ತಾನು ಒಂದು ಸಾರ್ಥಕವಾದಂತಹ ಒಂದು ಕೆಲಸ ಮಾಡಬೇಕು ಅಂತ ತಿರುವಯ್ಯಾರ್ನಲ್ಲಿ ತ್ಯಾಗರಾಜರಿಗಾಗಿ ತಾನೇನಾದರೂ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ತನ್ನ ವೈಭವ ಜೀವನವನ್ನು ತ್ಯಜಿಸಿಬಿಟ್ಟು ಅವರು ಹೆಚ್ಚಾಗಿ ಈ ಕಾರ್ಯಕ್ಕಾಗಿ ಕಚೇರಿಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ತಮ್ಮ ಜೀವನವನ್ನೇ ಅವರು ಮುಡುಪಾಗಿ ಇಟ್ಟುಬಿಟ್ರು. ಅವರು ದುಡಿದು ಸಂಪೂರ್ಣವಾಗಿ ಈ ಕಾರ್ಯದಲ್ಲಿ ತೊಡಗಿಸ್ಕೊಂಡ್ರು. ಅವರ ಮನದಾಸೆ ಏನು ಅಂದರೆ, ಅವತ್ತಿನ ಕಾಲಕ್ಕೆ ನಾವು ಹೇಳಬೇಕು ಅಂತ ಹೇಳಿದ್ರೆ, ಬರೀ ಅವರು ಹಾಡುಗಾರಿಕೆ ಒಂದೇ ಅಲ್ಲ, ಅವರ ಮನಸ್ಸಿನ ಮನದಾಸೆ ಆಳವಾಗಿ ಇದ್ದಂಥದ್ದು ಅಂತ ಹೇಳಿದ್ರೆ, ತಾನು ತ್ಯಾಗರಾಜರಿಗಾಗಿ ಏನಾದರೂ ಒಂದನ್ನು ತಿರುವಯ್ಯಾರ್ನಲ್ಲಿ ಸಾರ್ಥಕವಾದದನ್ನು ಮಾಡಬೇಕು ಅನ್ನೋದೇ ಅವರ ಮನಸ್ಸಿನ ಆಸೆ ಇತ್ತು. ಮತ್ತು ಅದಕ್ಕಾಗಿ ಅವರು ತಮ್ಮ ಸಂಪೂರ್ಣ ಜೀವನವನ್ನು, ಜೀವನದ ಎಲ್ಲ ಸಮಯವನ್ನು ಅದಕ್ಕಾಗಿ ಅವರು ತೊಡಗಿಸ್ಕೊಂಡ್ರು. ಅವರು 1920 ಇಸ್ವಿಯಲ್ಲಿ ತಿರುವಯ್ಯಾರಿಗೆ ಬಂದರು. ಮತ್ತು ಅಲ್ಲಿ ಈ ತ್ಯಾಗರಾಜರ ಸಮಾಧಿಗೆ ಸೇರಿದ ಹಾಗೆ ಇರುವ ಭೂಮಿಯನ್ನು ಕೊಂಡುಕೊಂಡ್ರು. ಈ ಜಾಗ ಎಲ್ಲಿದೆ ಅಂದರೆ, ಇದರಿಂದ ತಿರುವಯ್ಯಾರಿನಲ್ಲಿ ಹರಿಯತಕ್ಕಂತಹ ಕಾವೇರಿ ನದಿಯ ದಡದಲ್ಲೇ ತ್ಯಾಗರಾಜರ ಸಮಾಧಿ ಇರತಕ್ಕಂಥದ್ದು. ಅಲ್ಲಿ ಆ ಜಾಗವನ್ನು ಅವರು ಸಾಕಷ್ಟು ಡೆವಲಪ್ ಮಾಡಿದರು, ಸುಧಾರಣೆ ಮಾಡಿದ್ರು, ಒಂದು ರೀತಿ ಅಮೂಲ್ಯವಾದ ಪ್ರೇಕ್ಷಣೀಯ ಕೇಂದ್ರವನ್ನಾಗಿ ಮಾಡಿದ್ರು. ಮತ್ತು ಅವರು ಅಲ್ಲೇ ರಚಿಸಿದ ಅವರ ಕೃತಿಗಳ ಒಂದು ಪ್ರಸಾರಕ್ಕೆ ಮಹತ್ವವನ್ನು ಕೊಟ್ಟಂತಹವರು ಈಕೆ. ಮತ್ತೆ ಯೋಚನೆ ಮಾಡಿದ್ರು, ಇಲ್ಲಿ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಏನಾದರೂ ಒಂದು ದೇವಸ್ಥಾನ ಕಟ್ಟಬೇಕು ಅಂತ, ಈ ಒಂದು ತ್ಯಾಗರಾಜರ ಸಮಾಧಿಯ ಸುತ್ತಲೂ ಒಂದು ದೇವಸ್ಥಾನದಂತೆ ನಿರ್ಮಾಣ ಮಾಡಿದ್ರು. ಅದರಲ್ಲಿ ಅವರು ಆ ಕೃತಿ ರಚನಾಕಾರರಾದಂತಹ ತ್ಯಾಗರಾಜರ ಒಂದು ಗ್ರಾನೈಟ್ ಶಿಲೆಯಲ್ಲಿ ಅವರ ಒಂದು ಮೂರ್ತಿಯನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿದರು. ಅದೇ ಜಾಗದಲ್ಲಿ ಸಮಾಧಿ ಮೇಲೇ ಈ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ಮತ್ತು ಅವರ ಆ ದೇವಸ್ಥಾನದ ಒಂದು ಪ್ರಾಕಾರ ಅಂತ ಏನು ಹೇಳ್ತೀವಿ, ಒಳಭಾಗದ ಗೋಡೆಗಳಲ್ಲಿ ಅದಕ್ಕೆ ನಾವು ಆ ಗೋಡೆಗೆ ಮೇಲೆ ಎಲ್ಲ ಅವರು ಇಟಾಲಿಯನ್ ಮಾರ್ಬಲ್ ಸ್ಲ್ಯಾಬ್ಸನ್ನು ಹಾಕಿಸ್ಬಿಟ್ಟು ಅದರಲ್ಲಿ ಆ ಸ್ಲ್ಯಾಬ್ಸ್ ಮೇಲೆ ತ್ಯಾಗರಾಜರ ಕೃತಿಗಳನ್ನು ಬಹು ಭಾಷೆಗಳಲ್ಲಿ ಅದರ ಮೇಲೆ ಬರೆಸಿದ್ದಾರೆ. ಅವರ ಯಾವ್ಯಾವ ಕೃತಿಗಳು ಅಂದರೆ ಸಾಹಿತ್ಯಗಳನ್ನು ಆ ದೇವಸ್ಥಾನದ ಪ್ರಾಕಾರದ ಸುತ್ತಲೂ ನಾವು ಓದ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಗಂಟೆಗಟ್ಟಲೆ ತೊಡಗುತ್ತೆ. ಅಷ್ಟು ಕೃತಿಗಳನ್ನೆಲ್ಲ ಅವರು ಆ ಮಾರ್ಬಲ್ಲು ಇಟಾಲಿಯನ್ ಮಾರ್ಬಲ್ ಸ್ಟೋನ್ ಮೇಲೆ ಬರೆಸಿದ್ದಾರೆ. ಅದಕ್ಕೂ ಹಿಂದೆ ಈ ತ್ಯಾಗರಾಜರ ಒಂದು ಆರಾಧನೆ ಅನ್ನತಕ್ಕಂಥದ್ದು ಮೊದಲಿಂದಲೂ ಏನೋ ನಡೀತಿತ್ತು, ಆದರೆ ಅದರಲ್ಲಿ ಸಾಕಷ್ಟು ಗುಂಪುಗಳು ಇತ್ತು. ಅದರಲ್ಲಿ ಇದು ದೊಡ್ಡ ಗುಂಪು, ಚಿಕ್ಕ ಗುಂಪು ಅಂದರೆ ಪೆರಿಯ ಕಚ್ಚಿ,
ಚಿನ್ನ ಕಕ್ಷಿ ಅಂತ ಎಲ್ಲನೂ ಬೇರೆ ಬೇರೆ ಇತ್ತು. ಆರಾಧನೆ ಮಾಡ್ಕೊಂತ ಈ ತಿರುವಯ್ಯಾರನ್ನ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಮಾಡ್ಕೊಳ್ತಾ ಇದ್ರು. ಆದರೆ ಬೆಂಗಳೂರು ನಾಗರತ್ನಮ್ಮ ಅವರು ಈ ಎಲ್ಲ ಗುಂಪುಗಳನ್ನು ಒಂದಾಗಿ ಕೇಂದ್ರೀಕರಿಸಿ ಒಟ್ಟಾಗಿ ಒಂದುಗೂಡಿಸಿದರು. ಈ ಆರಾಧನಾ ಸೆಲೆಬ್ರೇಷನ್ ಯಾವಾಗಲೂ ಕೂಡ ಪುಷ್ಯ ಬಹುಳ ಪಂಚಮಿಯ ದಿವಸ, ಹೆಚ್ಚಾಗಿ ಜನವರಿ ತಿಂಗಳಲ್ಲೇ ಬರತಕ್ಕಂಥದ್ದು ಪುಷ್ಯ ಮಾಸದಲ್ಲಿ ಇದು. ಈಗ ಆ ಪ್ರಾಂಗಣದಲ್ಲಿ ತ್ಯಾಗರಾಜರ ಸಮಾಧಿ ಎಲ್ಲಿದೆಯೋ ಅಲ್ಲಿ ಇವತ್ತು ಏನಾಗಿದೆ, ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚು ಪ್ರಖ್ಯಾತಿ ಪಡೆದಂತಹ ಕಾರ್ಯಕ್ರಮ ವ್ಯವಸ್ಥಿತವಾಗಿ 5 ದಿವಸಗಳ ಕಾಲ ಇಲ್ಲಿ ನಡೆಯುತ್ತೆ. ಇಲ್ಲಿ ಎಷ್ಟು ಜನ, ಲಕ್ಷಾಂತರ ಜನ ಈ ಕಾರ್ಯಕ್ರಮದಲ್ಲಿ ಸೇರ್ತಾರೆ. ಇವತ್ತು ನಾಗರತ್ನಮ್ಮ ಅವರು ಮನಸ್ಸು ಮಾಡದೇ ಇದ್ದಿದ್ದಲ್ಲಿ, ಅವರು ಈ ಒಂದು ಸಮಾಧಿಯನ್ನು ಕಟ್ಟದೆ ಇದ್ದಿದ್ರೆ ಇಷ್ಟು ವೈಭವಯುತವಾದಂತಹ ಉತ್ಸವ ಇವತ್ತು ಜರುಗ್ತಾ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ಏನು? ಅವರ ಒಂದು ಅವಿಶ್ರಾಂತವಾದಂತಹ ದುಡಿಮೆಯೇ ಮುಖ್ಯ ಕಾರಣ. ಇದಷ್ಟೇ ಅಲ್ಲ, ತ್ಯಾಗರಾಜ ಆರಾಧನೆಯ ಒಂದು ಸೆಲೆಬ್ರೇಷನ್ನು ತಿರುವಯ್ಯಾರ್ನಲ್ಲಿ ಮಹತ್ವಪೂರ್ಣವಾಗಿ ಪ್ರಪಂಚದಾದ್ಯಂತ ಗುರುತಿಸುವ ರೀತಿಯಲ್ಲಿ ನಡೀತಾ ಇದೆ. ಈಗಿನ ವರ್ಷಗಳಲ್ಲಿ ತುಂಬ ಬೇರೆ ಬೇರೆ ಕಡೆಗಳಲ್ಲೂ ಕೂಡ, ನಮ್ಮ ಇಂಡಿಯಾ ದೇಶದ ಬೇರೆ ಬೇರೆ ಕೇಂದ್ರಗಳಲ್ಲಿ, USAನಲ್ಲಿ, ಕೆನಡಾ, ಯುರೋಪು, ಆಸ್ಟ್ರೇಲಿಯಾ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ಜನರು ಕೂಡ ಎಚ್ಚೆತ್ತುಕೊಂಡು ಈ ತ್ಯಾಗರಾಜ ಆರಾಧನೆಯನ್ನು ಮಾಡುವಂತೆ ಮಾಡಿಸಿದಂತಹ ಕೀರ್ತಿ ಬೆಂಗಳೂರು ನಾಗರತ್ನಮ್ಮ ಅನ್ನೋರಿಗೆ ಸೇರಬೇಕಾಗಿರತಕ್ಕಂಥದ್ದು. ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿದ 6 ಸಂಸ್ಥಾನಗಳ ಆಸ್ಥಾನ ಗಾಯಕಿಯಾಗಿ ಇದ್ದಂಥವ್ರು ಈಕೆ. 1910 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಆದಾಯ ತೆರಿಗೆ ಪಾವತಿ ಮಾಡಿದಂತಹ ದಕ್ಷಿಣ ಭಾರತದ ಪ್ರಥಮ ಕಲಾವಿದೆ ಈಕೆ. ಆದರೆ ಈ ವಿಕೃತ ಮನಸ್ಸಿನವರು ಅವರನ್ನು ಗುರುತಿಸಿದಂತಹ ರೀತಿ ಸರಿಯಲ್ಲ. ಅದು ಒಬ್ಬ ಪ್ರಖ್ಯಾತ ಆಸ್ಥಾನ ಗಾಯಕಿಯನ್ನು ಅಂದಿನ ವ್ಯವಸ್ಥೆ ಸರಿಯಾಗಿ ಗೌರವಿಸಲಿಲ್ಲ. ವಿಶ್ವಸಂಸ್ಥೆಯಲ್ಲಿ ಹಾಡಿದ ಮೇಲೆ MS ರವರಿಗೆ ಎಷ್ಟೋ ಕೀರ್ತಿ ಸಿಗ್ತು, ಆದರೆ MS ರವರಿಗೆ ದೊರೆತಷ್ಟು ಆದರ ಆತಿಥ್ಯ ಅವಕಾಶಗಳು ಬೆಂಗಳೂರು ನಾಗರತ್ನಮ್ಮ ಅವರಿಗೆ ಸಿಗಲಿಲ್ಲ. ಇವರಿಬ್ಬರ ಬದುಕು ಹೋರಾಟದ ಬದುಕೆಯಾಗಿತ್ತು. ಸಂಗೀತ ನಾಟ್ಯ ಕಲಾವಿದೆಯಾದ ಬೆಂಗಳೂರು ನಾಗರತ್ನಮ್ಮ ಅವರ ಇಡೀ ಬದುಕೆ ಬಹಳ ಹೋರಾಟದ ನಡುವೆಯೇ, ಅವರು ಹೋರಾಟವೇ ಬದುಕು, ಹೊಂದಾಣಿಕೆಯೇ ಜೀವನ ಅನ್ನತಕ್ಕಂಥದ್ದನ್ನು ಕರಗತ ಮಾಡಿಕೊಂಡು ದಿಟ್ಟತನದಿಂದ ಧೈರ್ಯವಾಗಿ ಹೋರಾಡಿದಂತಹ ಮಹಿಳೆ ಅನ್ನೋದರಲ್ಲಿ ಎರಡನೆಯ ಮಾತೆ ಇಲ್ಲ. ತಿರುವಯ್ಯಾರ್ನಲ್ಲಿ ತ್ಯಾಗರಾಜರಿಗೆ ದೇವಸ್ಥಾನ ಕಟ್ಟಿದ್ದ ಅಲ್ಲದೆ ಸಂಗೀತೋತ್ಸವದಲ್ಲಿ ಮಹಿಳಾ ಕಲಾವಿದರಿಗೆ ಅವಕಾಶ ನೀಡಬೇಕು ಅಂತ, ಪುರುಷ ಪ್ರಧಾನ ಇದರಲ್ಲಿ ಮಹಿಳೆಯರನ್ನು ಕಡೆಗಣಿಸ್ತಾ ಇದ್ದಂತಹ ದಿವಸ, ಅಂತಹ ಮಹಿಳಾ ಕಲಾವಿದೆಯರಿಗೆ ಅಲ್ಲಿ ಸ್ಟೇಜ್ನಲ್ಲಿ ಹಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೋರಾಟವನ್ನು ನಡೆಸಿ ಯಶಸ್ವಿಯಾದಂಥವರು ಬೆಂಗಳೂರು ನಾಗರತ್ನಮ್ಮ ಅವರು. ವರ್ಷಕ್ಕೊಮ್ಮೆ ನಡೆಯುವ ಸಂಗೀತೋತ್ಸವಕ್ಕೆ ಕಾರಣಕರ್ತರೇ ಬೆಂಗಳೂರು ನಾಗರತ್ನಮ್ಮ. ವಿಶ್ವದಾದ್ಯಂತ ಗಮನ ಸೆಳೆಯುವ ಈ ಸಂಗೀತೋತ್ಸವಕ್ಕೆ ಆಯೋಜಕರು ಅನ್ನತಕ್ಕಂತಹ ಒಂದು ಹಿರಿಮೆ ಗರಿಮೆಗೆ ಭಾಜನರಾಗಿದ್ದಾರೆ. ಆದರೆ ಅವರ ವಿಗ್ರಹಕ್ಕೆ ಪರದೆಯನ್ನು ಕಟ್ಟಿ ಮುಂಭಾಗದಲ್ಲಿ ವೇದಿಕೆಯನ್ನು ಹಾಕ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ಹಾಗೆ ಅವರ ಬೆಂಗಳೂರು ನಾಗರತ್ನಮ್ಮ ಅವರ ವಿಗ್ರಹ ಹಿಂದೆ ಮುಂದೆ ಒಂದು ಪರದೆ, ಎಡಬಲದಲ್ಲಿ 2 ವೇದಿಕೆಗಳು, ಅದರ ಮೇಲೆ ದೊಡ್ಡ ದೊಡ್ಡ ಕಲಾವಿದರು ತ್ಯಾಗರಾಜರ ಸಮಾಧಿಯ ಎದುರಿಗೆ ಮೂರ್ತಿಯನ್ನು ಮುಖ ಮಾಡಿ ಹಾಡ್ತಾರೆ. ಆದರೆ ಯಾರಿಂದ ಇಷ್ಟೆಲ್ಲ ನಡೀತಾ ಇದೆಯೋ ಇವತ್ತಿಗೂ, ಅವರೇ ಒಂದು ರೀತಿ ಅಪರಿಚಿತರಾಗಿ ಯಾರಿಗೂ ಕಾಣಿಸದೆ ಹಾಗೆ ವಂಚಿತರಾಗಿದ್ದಾರೆ. ಈ ತೆರೆಯನ್ನು ತೆಗೆಸತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ನೀವು ಎಲ್ಲ ಸೇರಿ ಮಾಡಬೇಕಾದಂತಹದ್ದು ಅತ್ಯಗತ್ಯವಾಗಿದೆ. ಈ ವರ್ಷ 17ನೇ ತಾರೀಕು ಜನವರಿ 2017 ದಿವಸ
170ನೇ ಆರಾಧನೆ ಅವರು ಪ್ರಾರಂಭ ಮಾಡಿದಾಗಿಂದ ನಡೆದಿದ್ದು ಈ ವರ್ಷ. ಅವರ ಒಂದು ಕಾರ್ಯಾರಾಧನೆ ನಿರಂತರವಾಗಿ ಸಾಗ್ತಾ ಇದೆ ಇವತ್ತಿಗೂ ಅಂತ ಹೇಳಿದ್ರೆ, ನಿಜವಾಗಿಯೂ ಸಾಧಕರ ಜೀವನ ಚರಿತ್ರೆ ರಚನೆ ಶ್ರಮದಾಯಕ ಆದರೂ ಸಾರ್ಥಕವಾಗಿದೆ ಎಂಬುದಕ್ಕೆ ನಮ್ಮ ನಿಮ್ಮ ಎಲ್ಲರ ಕಣ್ಣೆದುರು ಸಾಕ್ಷೀಭೂತವಾಗಿ ಇಂದಿಗೂ ತಿರುವಯ್ಯಾರಿನಲ್ಲಿ ನಡೀತಾ ಇರತಕ್ಕಂತಹ ತ್ಯಾಗರಾಜ ಆರಾಧನಾ ಮಹೋತ್ಸವ ನಮ್ಮೆಲ್ಲರ ಕಣ್ಣು ಕಟ್ಟಿದ ಹಾಗೆ ಕಣ್ಣು ಮುಂದೆ ನಾವು ಇವತ್ತಿಗೂ ಕಾಣ್ತಾ ಇರತಕ್ಕಂಥದ್ದು, ಕೇಳ್ತಾ ಇರತಕ್ಕಂಥದ್ದು ಆಕೆಯ ಒಂದು ಪರಿಶ್ರಮದ ಫಲ ಎಂಬುದನ್ನು ಅರಿತುಕೊಂಡಾಗ ಆಕೆ ನಮ್ಮವರೇ ಅನ್ನುವ ಒಂದು ಹೆಮ್ಮೆಯೂ ಕೂಡ ಕರ್ನಾಟಕದವರಾಗಿದ್ದು ತಮಿಳುನಾಡು ಅಂತ ಯಾವ ಭೇದ ಭಾವವನ್ನು ಕಾಣದೆ ಎಲ್ಲಿ ತ್ಯಾಗರಾಜರು ಹೆಚ್ಚು ಅವರು ತಮ್ಮ ಜೀವಿತಾವಧಿಯನ್ನು ಕಳೆದಿದ್ದರೋ ಅಲ್ಲೇ ಅವರಿಗಾಗಿ ಒಂದು ಸಮಾಧಿಯನ್ನು ಕಟ್ಟಿಸಿದಂತಹ ಗೌರವ ಪ್ರತಿಷ್ಠೆ ಸದಾಕಾಲ ಚಿರಕಾಲಕ್ಕೂ ಉಳಿಯುವಂಥದ್ದು. ಅಂತಹ ಧೀರ ಮಹಿಳೆಯ ಪರಿಚಯವನ್ನು ನಾವು ಇಷ್ಟು ಹೊತ್ತು ಪಡ್ಕೊಂಡಿವಿ. ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ಪುನಃ ಭೇಟಿಯಾಗೋಣ. ನಮಸ್ಕಾರ.